ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ವೀಕ್ಷಕರೇ, ಮಂಜುಳಾ ಕಾರ್ನರ್ಗೆ ಸ್ವಾಗತ. ಮೊದಲದಾಗಿ ನನಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಾನಿವತ್ತು ಏನು ಮಾಡೋದು ಹೇಳ್ತೀನಿ ಅಂದರೆ, ಗೋಪುರ ಅಂದರೆ ಮಂಡಕ್ಕಿ ಗೋಪುರ, ಆಮೇಲೆ ಕಡಲೆ ಬೀಜದ್ದು ಮತ್ತು ಕಡಲೆದು. ಇದನ್ನು ಶ್ರೀಮಂತ ಕಾರ್ಯ ಮಾಡಬೇಕಾದ್ರೆ ಮುಂದೆ ಎಲ್ಲ ತಿಂಡಿಗಳೆಲ್ಲ ಇಡ್ತಾರಲ್ಲ, ಅದ್ರ ಜೊತೆಗೆ ಇಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ಬೆಲ್ಲದಿಂದ ಮಾಡೋದು, ಬೆಲ್ಲ ಮಂಡಕ್ಕಿ ಇಲ್ಲ ಬೆಲ್ಲ ಶೇಂಗಾ ಬೀಜ ಇಲ್ಲಾದರೆ ಬೆಲ್ಲ ಕಡಲೆ. ಅದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡ್ರಿ, ಒಂದು ಕಪ್ ಕಡಲೆ ಬೀಜ, ಒಂದು ಲೋಟ ಕಡಲೆ, ಬೆಲ್ಲ, ಸ್ವಲ್ಪ ಇವು ಮಂಡಕ್ಕಿ ತಗೊಂಡಿದ್ದೀವಿ, ಕ್ಲೀನ್ ಮಾಡಿದ್ದೀನಿ ಇವನ್ನೆಲ್ಲನ. ಈಗ ಫಸ್ಟು ಕಡಲೆ ಬೀಜ ಹುರ್ಕೊಳ್ಳೋಣ. ಇದರಲ್ಲಿ ಫಸ್ಟು ಕಡಲೆ ಬೀಜ ಹುರ್ಕೊಳ್ಳೋಣ. ಈಗ ಆಗಿದಾವೆ ನೋಡ್ರಿ, ಇದು ತೆಗಿಯೋಣ. ಸ್ವಲ್ಪ ಆರಲಿ ಇದು. ಈಗ ಈ ಥರ ಪಾತ್ರೆ ತಗೊಳ್ಳೋಣ, ಇದು ಹಿಂಗೆ ತಿರುವೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಫಸ್ಟ್ ಬೆಲ್ಲ ಹಾಕೋಣ, ಬೆಲ್ಲ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕೋಣ, ಪಾಕ ತೆಗೆಯೋದಕ್ಕಷ್ಟೇ. ಹಾಂ, ಸಾಕು. ಈಗ ಗ್ಯಾಸಿನ ಮೇಲೆ ಇಡೋಣ. ಈಗ ನೋಡಿ, ಪಾಕ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಕುದಿಬೇಕಿದು. ಈಗ ನೋಡೋಣ, ಇನ್ನೊಂದು ಚೂರು ಆಗ್ಬೇಕು ನೋಡ್ರಿ ಚೂರು. ಈಗ ಈಗ ಆಗಿದೆ ಪಾಕ ನೋಡ್ರಿ. ಈ ಥರ ಹಾಕಿದ್ರೆ ನೋಡ್ರಿ ಕರಬಾರ್ದು, ಈ ಥರ ಗಟ್ಟಿ ಹಿಂಗೆ ನೋಡ್ರಿ, ಈ ಥರ ಗಟ್ಟಿ ಆಗ್ಬೇಕು. ಈಗ ಆಗಿದೆ ನೋಡ್ರಿ ಪಾಕ. ಇದಕ್ಕೆ ಈಗ ಮಂಡಕ್ಕಿ ಹಾಕೋಣ. ತಿರುವಲ್ಲ ಇನ್ನೊಂದು ಸ್ವಲ್ಪ ಮಂಡಕ್ಕಿ ಹಾಕ್ಕೊಳ್ಳೋಣ. ಈಗ ಈ ಥರ ಪ್ಲಾಸ್ಟಿಕ್ ಲೋಟ ತಗೊಳ್ಳೋಣ ನೋಡ್ರಿ. ಈ ಥರ ಇದಕ್ಕೆ ಹಾಕೋಣ. ನೋಡಿ ಈ ಥರ ಪ್ಲಾಸ್ಟಿಕ್ ಲೋಟ ತುಂಬಿ ನೋಡಿ ತಟ್ಟೆಗೆ ಈ ಥರ ಹಾಕೋಣ. ಹ್ಞೂ, ಈ ಥರ ಇಡೋಣ. ಈಗ ನೋಡ್ರಿ, ಇದಕ್ಕೆಲ್ಲ ತುಂಬಾನ ಇದಕ್ಕೆ ನೋಡ್ರಿ.
ಹಿಂಗಾಕನ ಇನ್ನೊಂದು ಗ್ಲಾಸ್ ತುಂಬ್ತೀನಿ. ಇದು ಬೇಗ ತುಂಬಿಡ್ಬೇಕು, ಇಲ್ಲಾಂದ್ರೆ ಗಟ್ಟಿಯಾಗ್ಬಿಡುತ್ತೆ ಪಾಕ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಈಗ ನೋಡ್ರಿ, ಇದು ಕಡಲೆ ಬೀಜದ್ದು ಮಾಡೋಣ. ಸ್ವಲ್ಪ ನೀರು ಹಾಕ್ತೀನಿ ಸಾಕು. ಈಗ ಕಡಲೆ ಬೀಜನೆಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೆಲ್ಲ ನೋಡ್ರಿ, ಇದು ಗಟ್ಟಿ ಪಾಕ ಮಾಡೋದಕ್ಕಿಟ್ಟಿದ್ದೀನಿ. ಈಗ ನೋಡ್ರಿ, ಈಗ ಪಾಕ ಆಗಿದೆ ನೋಡ್ರಿ. ಈಗ ಇದು ನೋಡ್ರಿ, ಈ ಥರ ಗಟ್ಟಿ ಕೂಡುತ್ತೆ. ಈಗ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಕಡಲೆ ಬೀಜ ಹಾಕ್ತಿರುವಾಗ ಈಗ ಇವು ಲೋಟಕ್ಕೆ ಹಾಕ. ಈಗ ಈ ಲೋಟಕ್ಕೆ ಹಾಕೋಣ. ಫಸ್ಟ್ ಈ ಲೋಟದಲ್ಲಿ ಈ ಥರ ಇದು ಮಾಡಬೇಕು. ನೋಡ್ರಿ ಈ ಥರ ನೀರು ಕೈ ಮಾಡಿಬಿಟ್ಟು ಈ ಥರ ಮಾಡೋಣ. ನೋಡ್ರಿ ಕಡಲೆದು ಮಾಡೋಣ. ಕಡಲೆಕ್ಕೆ ಪಾಕ ಮಾಡ್ತೀನಿ. ಇದು ಅಷ್ಟೇ ನೋಡ್ರಿ, ಸೇಮ್ ಪಾಕ ಬರಬೇಕು. ನೀರಿಗೆ ಹಾಕಿದ್ರೆ ಗಟ್ಟಿ ಆಗ್ಬೇಕು. ಆಗ್ತಾ ಇಲ್ಲ, ಕೂಡ್ಬೇಕು ಹಿಂಗೆ ಪಾಕ. ಇನ್ನೂ ಆಗ್ತಾ ಇಲ್ಲ. ಈಗ ಆಗಿದೆ ನೋಡ್ರಿ. ಈಗ ಇದಕ್ಕೀಗ ಕಡಲೆ ಹಾಕೋಣ. ಈಗ ಇದಕ್ಕೆ ಹಾಕೋಣ.
ನೋಡ್ರಿ ಫುಲ್ ಕರೆಕ್ಟ್ ಆಯ್ತು. ಈಗ ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ತೆಗಿಯೋಣ. ಈಗ ನೋಡ್ರಿ ಇವನ್ನ ಇವು ಲೋಟನ ಕಟ್ ಮಾಡೋಣ. ಕತ್ರಿ ತಗೊಂಡು ಈಗ ನೋಡ್ರಿ ಈ ಲೋಟನ ಈ ಥರ ಲೋಟ ಈ ಥರ ಕಟ್ ಮಾಡಿ ತೆಗೆದುಬಿಡ್ಬೇಕು. ಇನ್ನೊಂದು ತೆಗಿತೀನಿ. ನಾವು ಬಂದು ಈಗ ಇನ್ನೊಂದು ತೆಗಿಯೋಣ. ನೋಡ್ರಿ ಚೆನ್ನಾಗಿ ಬಂದಿದೆ ನೋಡ್ರಿ. ಈಗ ಶೇಂಗಾ ಬೀಜ ತೆಗಿಯೋಣ. ಕಡ್ಲೆದೊಂದು ಸ್ವಲ್ಪ ಈಗ ಇದನ್ನ ತೆಗಿಯೋಣ. ನೋಡ್ರಿ ರೆಡಿಯಾದ್ವು. ನೋಡ್ರಿ ಇದು ಕಡಲೆ ಬೀಜ, ಇದು ಕಡಲೆ, ಇದು ಮಂಡಕ್ಕಿ. ಇದು ನೋಡ್ರಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ. ನೋಡ್ರಿ ಈ ಥರ ಇವನ್ನ ಶ್ರೀಮಂತ ಕಾರ್ಯದಲ್ಲಿ ಕುಂದಿರಿಸಿದಾಗ ಮುಂದಕ್ಕೆಲ್ಲ ನೋಡ್ರಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ. ಪಾಕ ಚೆನ್ನಾಗಿ ಇರಬೇಕು, ಪಾಕ ಚೆನ್ನಾಗಿ ಅದುವಾಗಿದ್ರೆ ಮಾತ್ರ ಈ ಥರ ಬರ್ತವೆ. ನಾನು ಈ ವಿಡಿಯೋನ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನ್ನ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಫೇಸ್ಬುಕ್ನಲ್ಲಿ ನೋಡ್ತಿರೋರೆಲ್ಲ ಫಾಲೋ ಆಗ್ರಿ, ಲೈಕ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.